ಮೆಟ್ಲಿದೆ ಗುರು, ಅತ್ತಿ ಅತ್ತಿ ಸಾಕಾಯ್ತು, ಸುಸ್ತಾಗ್ತಾಗೆ ಬರ್ತೀಯ. Wow. ಅಷ್ಟೇ ಲೈಟ್ ಇಲ್ಲ, ಫೋನ್ ಚಾರ್ಜ್ ಹೊಡೆಯುತ್ತೆ. ಹುಷಾರ ಸಚಿನ್ ಮಂಜ ಬಾ. ಏಕೆ ಏನು ಇದು ಯಪ್ಪ ಸಕತ್ತಾಗಿದೆ. ಬನ್ನಿ ನೋಡಿ ಇಲ್ಲಿ ಬನ್ನಿ. ಏನಿದೆ ನೀರೆ ಓಪನ್ ಇದೆಯಾ? ಹ್ಮ್ ಓಪನ್ ಇದೆ. ನೋಡಿ ಹುಷಾರ ಜಾರ್ಕೊಂಡ್ಬಿಡ್ತೀವಿ. ಹಂಗೆ ಯಾವ ಕೆಳಗಡೆ ಇರ್ತಿದ್ದೆ? ಡ್ರೋನ್ ಆರಿಸ್ಬೇಕು ಅವಾಗ. ಹ್ಮ್ ಬಾ ಬರ್ಲಾ ಬಾ ಬಾ. ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ.
ಜ್ಯೂಸ್ ಕುಡಿದ್ಬಿಟ್ಟು ಸುಧಾರಿಸ್ಕೊಂಡು ಹೋಗೋಣ. ಈಗ ಬಂತು ನಮ್ಮ ಲೈನ್ ಸೋಡಾ. ಮಂಜಾರ ಬಾತ್ ಫೋರ್ಟ್ ನೋಡಾಯ್ತು. ಇವಾಗೆಲ್ಲ ಒಂದು ಸಣ್ಣ ಫಾಲ್ಸ್ ಇದೆ ಅಂತ ಹೋಗೋಣ. ಹಾಕ್ಸಣ ಮಂಗಳೂರು ಕಡೆಗೆ ಬದಲಿ ರಸ್ತೆ ಅಂತ ಅದು ಏನು ಹೇಳ ಹೇಳ ನೋಡಿಲ್ಲ ನೀನ್ ಯಾರ ಕಾಮಿಡಿ ಪೀಸ್ ಅಂತ ಹೋಗ. ನೋಡ್ಕೊಂಡು ಗೂಗಲಲ್ಲಿ ನೋಡ್ಕೊಂಡು ಇಲ್ಲಿ ಬರ್ತೀನಂದ್ರೆ ಬರಕ್ಕೆ ಹೋಗ್ತೀನಿ. ಓಡೋದಲ್ಲಿ ಏನು ನೋಡ್ತೀರೋ ಅಲ್ಲೇ ನೋಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿ. ಇಲ್ಲಿ ಬಂದಿಲ್ಲಿ ಏನೂ ಕಾಣಲ್ಲ ನಿಮಗೆ. ಡ್ರೋನ್ ಏನಾರ ತರಿದ್ರೆ ಡ್ರೋನ್ ಏನಾರ ತಂದಿದ್ರೆ ಡ್ರೋನು ಆರ್ಸಕ್ಕೆ ಬಿಡಲ್ಲ. ಇನ್ ಕೇಸ್ ನೀವು ಡ್ರೋನ್ ಆರಿಸಿದ್ರು 2500 ಫೈನ್ ಹಾಕ್ತಾರೆ. ಸೊ ಹಂಗೇನು ಅಲ್ಲಿಗೆ ಹೋಗೋದು ವರ್ತ್ ಅನಿಸಿಲ್ಲ. ಟೈಮ್ ವೇಸ್ಟ್ ಆಯ್ತು. ಈಗ ಅದು ಬಂದು ಬೇರೆ ಜಾಗಕ್ಕಾರ ಹೋಗ್ಬೋದಾಗಿತ್ತು. ಓ ಇದೇ ಫಾಲ್ಸಾ? ಓ ಇದೇ ಫಾಲ್ಸಾ? ಏನ ಇದು ಇಷ್ಟು ದೊಡ್ಡ ಫಾಲ್ಸು? ನೋಡ್ಕೋಬಿಡ್ರಪ್ಪ ಫಾಲ್ಸ್ನ. ಮೂರು ಕಿಲೋಮೀಟರ್ ಫಾಲ್ಸ್. ಅದಕ್ಕೆ ಈ ತರ ಇದೆ. ಹೆಸರೇನು? ದೋಣಿಗಳ ಫಾಲ್ಸ್. ದೋಣಿಗಳ ಫಾಲ್ಸ್ ಇದೇನೆ? ಅದೇ. ಎಷ್ಟು ದೂರ ಇರೋದು? ಇದೇನೆ ಇದು. ಇದಾ? ಇವಾಗ ನೀರು ಕಮ್ಮಿ ಆಗಿದೆ ಅನ್ಸತ್ತೆ. ಇನ್ನೊಂದು 6 ಗಂಟೆ ಆಯ್ತು ವಾಪಸ್ ಬಂದಿದ್ದೀವಿ ರೆಸಾರ್ಟ್ಗೆ. ಸೊ ಇವಾಗ ಸ್ನ್ಯಾಕ್ಸ್ ಟೈಮ್. ಟೀ ಬಿಸ್ಕೆಟ್ ಕೊಡ್ತಾರೆ, ಚೆನ್ನಾಗಿ ತಿನ್ಕೋಬಿಡೋಣ.